ಮೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಇಲಾಖೆಯ ಮಟ್ಟದಲ್ಲಿ. ಅಂದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಒಂದು ತಿಂಗಳು ತಡವಾಗಿ ನಡೆಸಬೇಕು ಎಂಬುದರ ಕುರಿತಾಗಿ ಚಿಂತನೆಯನ್ನು ನಡೀತಾ ಇದೆ. ಈಗಾಗಲೇ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಒಂದು ತಿಂಗಳು ಅಥವಾ 15 ರಿಂದ 20 ದಿನ ತಡವಾಗಿ ನಡೆಸ್ತೇವೆ ಅಂತ ಈಗಾಗಲೇ ಅಧಿಕೃತವಾಗಿ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಆದರೆ ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಕೂಡ ಗಮನಿಸಿದಾಗ ತರಗತಿಗಳು ಕೂಡ ಭಾಳಷ್ಟು ತಡವಾಗಿ ಪ್ರಾರಂಭವಾಗಿವೆ. ಆದರೆ 20% ಸಿಲೆಬಸ್ಸನ್ನು ಕಡಿತಗೊಳಿಸಿದರೂ ಕೂಡ ಇನ್ನೂ 80% ಸಿಲೆಬಸ್ಸನ್ನು ಮಾಡಬೇಕಾಗಿದೆ. ಜೊತೆಯಲ್ಲಿ ಇನ್ನೂ ಅರ್ಧ ವಾರ್ಷಿಕ ಪರೀಕ್ಷೆಗಳು ಆಗಿಲ್ಲ. ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಈಗಾಗಲೇ ಅರ್ಧವಾರ್ಷಿಕ ಪರೀಕ್ಷೆಗಳು ದಸರಾ ರಜೆಗಳಿಗಿಂತ ಮೊದಲೇ ಮುಗಿತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಗಮನಿಸಿದಾಗ ಸಾಕಷ್ಟು ಸಿಲೆಬಸ್ ಕೂಡ ಮುಗಿದಿಲ್ಲ, ಹಾಗೂ ಮಕ್ಕಳಿಗೆ ಓದಿರುವುದನ್ನು ಅಲ್ಲಿ ರಿಪಿಟೇಷನ್ ಮಾಡಲಿಕ್ಕೆ ಸಮಯಾವಕಾಶ ಇಲ್ಲ. ಹಾಗೂ ಈ ಒಂದು ಪರೀಕ್ಷಾ ದಿನಾಂಕಕ್ಕಿಂತ ಮೊದಲು 2 ತಿಂಗಳು ಕೂಡ ಈ ಒಂದು ಅಧ್ಯಯನಕ್ಕೆ ಅವಕಾಶ ಕೊಡಬೇಕು. ಸೊ ಈ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಸಾಮಾನ್ಯವಾಗಿ ಮಾರ್ಚ್ ಕೊನೆಯ ವಾರದಲ್ಲಿ ನಡೀತಾ ಇತ್ತು. ಆದರೆ ಈ ಒಂದು ಸಾಮಾನ್ಯ ದಿನಗಳಿಗಿಂತ ಒಂದು ತಿಂಗಳು ತಡವಾಗಿ ಪರೀಕ್ಷೆಯನ್ನು ಪ್ರಾರಂಭ ಮಾಡಬೇಕು ಎನ್ನುವುದರ ಕುರಿತಾಗಿ ಈಗಾಗಲೇ ಪಾಲಕರ ಮತ್ತು ಶಿಕ್ಷಕರ ಸಂಘಗಳ ಒತ್ತಾಯ ಕೂಡ ಇದೆ. ಜೊತೆಯಲ್ಲಿ ಇದಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದು ಸಹಕಾರವನ್ನು ಕೂಡ ಕೊಡ್ತಾ ಇದೆ. ಸೊ ಇನ್ನು ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ಒಮಿಕ್ರಾನ್ ಮತ್ತು ಕೊರೋನಾ ಈ ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ಏನಾದರೂ ಪರಿಸ್ಥಿತಿ ಬಿಗಡಾಯಿಸಿದಲ್ಲಿ ಈ ಒಂದು ದಿನಾಂಕಗಳು ಇನ್ನೂ ಮುಂದೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಈಗಿರುವಂಥ ಮಾಹಿತಿ ಪ್ರಕಾರ ಈ ಒಂದು ಮಾರ್ಚ್ ಕೊನೆಯ ವಾರ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ ಪರೀಕ್ಷೆ ಆಗಬಹುದು. ಆದರೆ ಈ ಒಂದು ಸಿಲೆಬಸ್ ಒಂದು ಹಿನ್ನೆಲೆ ನೋಡ್ತಾ ಹೋದಾಗ ಇನ್ನೂ 15 ರಿಂದ 20 ದಿನಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಕೂಡ ಮುಂದೆ ಹೋಗುವ ಸಾಧ್ಯತೆ ಇದ್ದು, ನಾವು ಏಪ್ರಿಲ್ ಮೊದಲನೇ ವಾರ ಪರೀಕ್ಷೆ ನಡೆಯಬಹುದು ಎಂಬ ಒಂದು ಟೆಂಟೇಟಿವ್ ಡೇಟನ್ನು ಇಟ್ಕೊಂಡು ನಮ್ಮ ಸ್ಟಡಿ ಪ್ಲ್ಯಾನನ್ನು ನಾವು ಮಾಡ್ಕೊಳ್ಬೇಕು. ಸೊ ಆತ್ಮೀಯರೇ, ಎಸ್ ಎಸ್ ಎಲ್ ಸಿಗೆ ಸಂಬಂಧಿಸಿದಂತೆ ಹಲವಾರು 100+ ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿವೆ, ವಿಶೇಷವಾಗಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥದ್ದು. ಅದನ್ನು ಕೂಡ ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಪೂರಕವಾಗಿ ನೀವು ಬಳಸ್ಕೊಳ್ಬೋದು ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.